ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಪವಿತ್ರ ವೆಂಕಟೇಶ್. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ನೂತನ ವಿಜಯನಗರ ಜಿಲ್ಲೆಗೆ ಕೆಟಿಒ ಪೊಲೀಸ್ ಸಿಬ್ಬಂದಿ ವರ್ಗಾವಣೆ ಹಿನ್ನೆಲೆ ನೂತನ ಜಿಲ್ಲೆಗೆ ತೆರಳಲು ಸಿಬ್ಬಂದಿ ಕುಟುಂಬದ ಹಿಂದೇಟು. ವರ್ಗಾವಣೆ ಆದೇಶ ಹಿಂಪಡೆಯುವಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಯ ಪತ್ನಿಯರು ಮನವಿ. ಕಾಟಾಚಾರಕ್ಕೆ ಎಂಬಂತೆ ನಡೆದ ಕಂದಾಯ ಅದಾಲತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಅಂಗನವಾಡಿ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ. ಮಕ್ಕಳ ಅನ್ನದ ಮೇಲೆ ಕಣ್ಣು ಹಾಕಿದ ದಂಧೆಕೋರರು. ನರೇಗಾ ಕಾಮಗಾರಿಯ ವ್ಯವಹಾರ ಹಿನ್ನೆಲೆ ಸಿಬ್ಬಂದಿಯ ವರ್ಗಾವಣೆ ಮಾಡಿದ್ರೆ ಕೆಲವರು ಕಡ್ಡಾಯ ರಜೆ ಮೇಲೆ ತೆರಳಿದ್ದಾರೆ. ಇದರ ಪರಿಣಾಮ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಲ್ಲದೆ ಜನರ ಪರದಾಟ. ಅಧಿಕಾರಿಗಳ ನಿರ್ಲಕ್ಷ್ಯತೆ, ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬ ಖಂಡಿಸಿ ಪ್ರತಿಭಟನೆ. ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಟ್ಟು ನೂತನ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆ ತನ್ನ ಅಸ್ತಿತ್ವಕ್ಕೆ ಬಂದಿದೆ. ನೂತನ ಜಿಲ್ಲೆಗೆ ಕೆಜಿಎಫ್ ಎಸ್ಪಿ ಕಚೇರಿಯಿಂದ 288 ಪೊಲೀಸ್ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಆದರೆ ನೂತನ ಜಿಲ್ಲೆಗೆ ಹೋಗಲು ಮಾತ್ರ ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಪತ್ನಿಯರು ಹಿಂದೇಟು ಹಾಕುತ್ತಿದ್ದಾರೆ. ಸರ್ಕಾರ ಹೊರಡಿಸಿರುವ ವರ್ಗಾವಣೆ ಆದೇಶ ರದ್ದು ಮಾಡುವಂತೆ ಕೋರಿ ಪೊಲೀಸ್ ಸಿಬ್ಬಂದಿ ಕುಟುಂಬ ಕೋಲಾರದ ಕೆಜಿಎಫ್ ಜಿಲ್ಲಾ ಎಸ್ಪಿ ಮೊರೆ ಹೋಗಿದ್ದಾರೆ. ನೂತನ ಜಿಲ್ಲೆ ವಿಜಯನಗರಕ್ಕೆ ವರ್ಗಾವಣೆ ಮಾಡಿರುವ ಆದೇಶವನ್ನ ರದ್ದು ಮಾಡುವಂತೆ ಕೋರಿ ಇಂದು ಪೊಲೀಸ್ ಸಿಬ್ಬಂದಿ ಪತ್ನಿಯರು ನಗರದಲ್ಲಿ ಮೆರವಣಿಗೆ ನಡೆಸಿ ಎಸ್ಪಿ ಇಲಾಖೆಯ ಕರುಣಾಗರನ್ ಅವರಿಗೆ ಮನವಿ ಸಲ್ಲಿಸಿದರು. ನೂತನ ಜಿಲ್ಲೆ ರಚನೆಯಾದ ಹಿನ್ನೆಲೆ ಕೆಜಿಎಫ್ನ ಪೊಲೀಸ್ ಸಿಬ್ಬಂದಿ ವರ್ಗಾವಣೆ ಮಾಡಲಾಗಿದೆ. ಕಳೆದ 25 ವರ್ಷಗಳಿಂದ ಕೆಜಿಎಫ್ನಲ್ಲಿ ನೆಲೆ ನಿಂತಿದ್ದ ಕುಟುಂಬವನ್ನ ಈಗ ಏಕಾಏಕಿ ವರ್ಗಾವಣೆ ಮಾಡಿರುವುದು ಸಾಕಷ್ಟು ತೊಂದರೆಯಾಗಿದೆ. ಅಲ್ಲದೆ ದೀರ್ಘ ಸಮಯದಿಂದ ಒಂದೇ ಕಡೆ ನೆಲೆ ನಿಂತಿದ್ದೇವೆ. ಈಗ ನಿವೃತ್ತಿ ಅಂಚಿನ ಸಮೀಪದಲ್ಲಿ ಈ ವರ್ಗಾವಣೆ ಮಾಡಿದರೆ ಸಾಕಷ್ಟು ತೊಂದರೆಯಾಗುತ್ತದೆ ಎನ್ನುತ್ತಾರೆ ಕೆಲವು ಕುಟುಂಬಗಳು. ಅದರಂತೆ ಮತ್ತೆ ಕೆಲವು ಕುಟುಂಬಗಳು ವೃದ್ಧ ಪೋಷಕರನ್ನು ಕರೆದುಕೊಂಡು ಹೋಗುವುದು ಕಷ್ಟ ಸಾಧ್ಯ. ಅಲ್ಲದೆ ಮಕ್ಕಳ ಶಾಲೆಗಳು ಅರ್ಧದಲ್ಲಿಯೇ ಹಾಳಾಗುತ್ತದೆ ಎಂಬ ಕಾರಣ ನೀಡಿದ್ದಾರೆ. ಕೆಜಿಎಫ್ನಿಂದಲೇ ಇಷ್ಟು ಪ್ರಮಾಣದ ಮಂದಿ ವರ್ಗಾವಣೆ ಯಾಕೆ? ಕೋಲಾರದ ಕೆಜಿಎಫ್ ಪೊಲೀಸ್ ಇಲಾಖೆಯನ್ನ ನೂತನ ಜಿಲ್ಲೆಯಾದ ವಿಜಯನಗರಕ್ಕೆ ವರ್ಗಾಯಿಸುವ ಆಡಳಿತಾತ್ಮಕ ಪ್ರಕ್ರಿಯೆಯನ್ನ ಸರ್ಕಾರ ಆರಂಭಿಸಿದೆ. 1900ನೇ ವರ್ಷದಲ್ಲಿ ಇಲ್ಲಿ ಮೊದಲ ಬಾರಿಗೆ ಎಸ್ಪಿಯನ್ನ ಬ್ರಿಟಿಷರು ನೇಮಿಸಿದ್ದರು. ಸ್ವತಂತ್ರ ಗಳಿಸಿದ ನಂತರವೂ ಇಲ್ಲಿನ ಎಸ್ಪಿ ಕಚೇರಿಗೆ ಎಂದಿನಂತೆ ಮುಂದುವರಿಸಲಾಗಿದೆ. ಇದೀಗ ರಾಜ್ಯದ ನೂತನ ಜಿಲ್ಲೆಯಾಗಿ ವಿಜಯನಗರ ರಚನೆಯಾಗಿದೆ. ಹೊಸ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿ ಸೇರಿದಂತೆ ಎಸ್ಪಿ ಕಚೇರಿಯನ್ನ ಆರಂಭಿಸಬೇಕಾಗಿದೆ. ಹೀಗಾಗಿ ಕೆಜಿಎಫ್ ಎಸ್ಪಿ ಕಚೇರಿ ಸಿಬ್ಬಂದಿಯನ್ನ ಸ್ಥಳಾಂತರ ಮಾಡಲು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದೆ. ಕೆಜಿಎಫ್ ಎಸ್ಪಿ ಕಚೇರಿಯ 40 ಮಂದಿ ಸಿಬ್ಬಂದಿ, 248 ಡಿಎಆರ್ ವಿಭಾಗದ ಸಿಬ್ಬಂದಿಯನ್ನ ಸ್ಥಳಾಂತರ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಎಸ್ಪಿ ಕಚೇರಿ ರದ್ದಾದ ಮೇಲೆ ಕೆಜಿಎಫ್ ಹಾಗೂ ಬಂಗಾರಪೇಟೆ ತಾಲೂಕಿಗೆ ಪ್ರತ್ಯೇಕವಾಗಿ ಡಿವೈಎಸ್ಪಿಯರನ್ನ ನೇಮಿಸಲಾಗುವುದು ಎಂದು ತಿಳಿದು ಬಂದಿದ್ದು, ಕೆಜಿಎಫ್ ಜಿಲ್ಲಾ ಎಸ್ಪಿಯಾಗಿ ಇಲಾಖೆಯ ಕರುಣಾಗರನ್ ಅವರು ಕೆಜಿಎಫ್ ಕೊನೆಯ ಎಸ್ಪಿ ಆಗಲಿದ್ದಾರೆ. ಕೆಜಿಎಫ್ ಎಸ್ಪಿ ಸ್ಥಳಾಂತರ ವಿಚಾರ ತಿಳಿದು ಈ ಹಿಂದೆ ಬಂದ್ಗೆ ಕರೆ ನೀಡಲಾಗಿದ್ದು, ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸಹ ಕಚೇರಿ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ಥಳಾಂತರ ಮಾಡದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೋಲಾರದ ಕೆಜಿಎಫ್ನಲ್ಲಿ ಪ್ರತ್ಯೇಕ ಎಸ್ಪಿ ಕಚೇರಿ ಸ್ಥಾಪನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವುದನ್ನು ತಪ್ಪಿಸಲು ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಎಸ್ಪಿ ಕಚೇರಿ ಸ್ಥಳಾಂತರ ಬಳಿಕ ಕೆಜಿಎಫ್ನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುವ ಆತಂಕವು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ನೀವು ಸಪೋರ್ಟ್ ಮಾಡಿ ಮೇಡಮ್, ನಮಗೆ ಹಂಗೇನಾದರೂ ಬಂದರೆ ಇಲ್ಲಿಂದ ಶಿಫ್ಟ್ ಆಗ್ತೇ ಇರೋ ಥರ ನೀವು ಹೆಲ್ಪ್ ಮಾಡಿ ಮೇಡಮ್ ನಮಗೆ. ಏಕಾಏಕಿ ರಾತ್ರೋ ರಾತ್ರಿ ನೀವೆಲ್ಲ ಹೋಗಿ ಅಲ್ಲಿದ್ರಿ ಅಂತ ಯಾರು ಡಿಸಿಷನ್ ತಗೋಲ್ಲ. ನನ್ನ ಹೆಸರು ಮನು ಅಂತ, ಡಿಆರ್ ರಿಸರ್ವ್ ಪೊಲೀಸಿಂದ ವೈಫ್ ನಾನು. ಅವ್ರದ್ದು
ಸೊ ಇವಾಗ ಇಲ್ಲಿ ನಮಗೆ ಡಿ ಆರ್ ಕೆ ಕೆ ಜಿ ಎಫ್ಗೆ ಎಸ್ ಪಿ ಬೇಡ ಮತ್ತು ರಿಸರ್ವ್ ಪೊಲೀಸ್ ಬೇಡ ಅಂತ ಹೇಳಿ ವಿಜಯನಗರಕ್ಕೆ ನಮ್ಮನ್ನು ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಹಂಗೆ ಮಾಡಬೇಡಿ. ಇದು ಕಾಲದಿಂದ ಹಳೆ ಆಗಿಂದನೂ ಇಲ್ಲಿಗೆ ಎಸ್ ಪಿ ಆಗಲಿ ಡಿ ಆರ್ ರಿಸರ್ವ್ ಪೊಲೀಸ್ ಆಗಲಿ ವರ್ಗಾವಣೆ ಮಾಡ್ತಾ ಓಕೆ ಮೇಡಮ್ ಏನು ಹೇಳಿದ್ರು ಮೇಡಮ್ ಈಗ ಮೇಲ್ಗಡೆ ಇಂದ ನೋಡ್ತೀರಾ ಯಾವ್ದು ಮಾಸ್ಕ್ ಬಂದಿಲ್ಲ ಅದ್ರ ಬಗ್ಗೆ ನೋಡಿ ನಿಮ್ಮನ್ನ ಯಾರನ್ನೂ ಯಾವುದೇ ರೀತಿನೂ ನಾವು ಒಳ್ಳೆ ಮಾಡ್ತೀವಿ ನಾವು ಈಗ ಆಗಿಲ್ಲ ಅಂದ್ರೆ ಟೀಚರ್ ಶ್ರೀನಿವಾಸಪುರ ತಾಲೂಕು ಕಂದಾಯ ಇಲಾಖೆಯಲ್ಲಿ ಏರ್ಪಡಿಸಿದ್ದ ನೆಲವಂಕೆ ಹೋಬಳಿ ಕಂದಾಯ ಅದಾಲತ್ ಕಾಟಾಚಾರಕ್ಕೆ ಎಂಬಂತೆ ನಡೆದಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೆಲವಂಕೆ ಹೋಬಳಿ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕಂದಾಯ ಅದಾಲತ್ ಕೇವಲ ನೆಪಕ್ಕೆ ಮಾತ್ರ ಅನ್ನುವ ರೀತಿಯಲ್ಲಿತ್ತು. ಈ ಅದಾಲತ್ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿಲ್ಲ. ಹಾಕಿದ್ದ 30 ಕುರ್ಚಿಗಳು ಖಾಲಿ ಹೊಡೆಯುತ್ತಿತ್ತು. ಈ ಹಿಂದಿನ ವರ್ಷ ಅದಾಲತ್ನಲ್ಲಿ ನೀಡಿದ ಅರ್ಜಿಗಳು ಎದುವರೆಗೂ ಇತ್ಯರ್ಥ ಮಾಡಿಲ್ಲ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರೊಬ್ಬರು ತಿರುಗಿ ಬಿದ್ದ ಘಟನೆ ನಡೆಯಿತು. ಕಚೇರಿಗೆ ವರ್ಷಗಟ್ಟಲೆ ತಿರುಗಿದರೂ ಒಂದು ಸಣ್ಣ ಕೆಲಸವೂ ಮಾಡಿಲ್ಲ. ಈಗಿರುವ ತಹಶೀಲ್ದಾರ್ ಶ್ರೀನಿವಾಸರನ್ನ ಭೇಟಿ ಮಾಡಲು ಸಾಮಾನ್ಯ ಜನರಿಗೆ ಆಗುತ್ತಿಲ್ಲ. ಯಾವುದಾದರೂ ರಾಜಕೀಯ ಮುಖಂಡರ ಮುಂದಾಳತ್ವದಲ್ಲಿ ಅವರನ್ನ ಭೇಟಿ ಮಾಡಬೇಕು. ಇಂತಹ ಕಂದಾಯ ಅಧಿಕಾರಿಗಳಿಂದ ಸಾಮಾನ್ಯ ಮತ್ತು ಅವಿದ್ಯಾವಂತ ಜನರ ಪರಿಸ್ಥಿತಿ ಏನಾಗಬೇಕು? ಇಷ್ಟಾಗಿ ಇವರಿಗೆ ನಿಜವಾದ ಜನರ ಬಗ್ಗೆ ಕಾಳಜಿ ಇದ್ರೆ ಸ್ಥಳದಲ್ಲಿ ಒಂದಾರು ಅರ್ಜಿಗೆ ನ್ಯಾಯ ನೀಡಲಿ. ಎಲ್ಲ ಬಗೆಯ ಕಂದಾಯ ಕೆಲಸಗಳಿಗೆ ಮಧ್ಯವರ್ತಿಗಳ ಮೂಲಕವೇ ಹೋಗುವ ಪರಿಸ್ಥಿತಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆಯುತ್ತಿದೆ. ಈ ಬಗ್ಗೆ ಶಾಸಕ ರಮೇಶ್ ಕುಮಾರ್ ಅವರಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ರೈತರು ದೂರಿದ್ರು. ತಹಸೀಲ್ದಾರ್ ಮೀಟಿಂಗ್ ಅವ್ರು ಭೇಟಿ ಮಾಡಕ್ ಹೋದ್ರೆ ವೈಟ್ ಯೂನಿಫಾರ್ಮ್ ಅಂತಾನೆ, ಖಾಕಿ ಯೂನಿಫಾರ್ಮ್ ಅಲ್ಲ ವೈಟ್ ಯೂನಿಫಾರ್ಮ್ ಹಿಂಗಂತಾನೆ. ದಟ್ ಈಸ್ ಟೋಲ್ ಗೇಟ್, ದಿಸ್ ಇಸ್ ಟೋಲ್ ಗೇಟ್. ಆಗಲ್ಲ, ಅವ್ರ ತಗೋಬೇಕಾದ್ರೆ ಯಾರಾದ್ರೂ ಬಕೆಟ್ ಇಟ್ಕೊಂಡು ಹೋಗ್ಬೇಕು. ಅವನ ಹತ್ರ ಹೋದ್ರೆ ಆ ಪಾರ್ಟಿ, ಇವನ ಹತ್ರ ಈ ಪಾರ್ಟಿ, ಪಾರ್ಟಿ ಪಾರ್ಟಿ ಚೇಂಜ್ ಮಾಡಿದ್ರೆ ಸಾಯಿಸ್ತವ್ರೆ. ಅವ್ರ ದರ್ಶನ ಮಾಡಕ್ ಆಗ್ತಲ್ಲ. ಮೊನ್ನೆ ಶಾಸಕರು ಹೇಳಿದ್ದೀನಿ, ನಿಮ್ಮ ದರ್ಶನ ಮಾಡಬಹುದು, ತಹಸೀಲ್ದಾರ್ ದರ್ಶನ ಮಾಡಕ್ ಆಗ್ತಲ್ಲ ಶ್ರೀನಿವಾಸ್ ಅಂತ ಹೇಳಿದ್ದೀನಿ ನಾನು. ಬಂಗಾರಪೇಟೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿಯನ್ನ ಮಕ್ಕಳಿಗೆ ವಿತರಣೆ ಮಾಡಲಾಗುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಬಂಗಾರಪೇಟೆ ತಾಲೂಕಿನ ಬೋಡೇನಹಳ್ಳಿ, ಚಿಕ್ಕ ಕಳವಂಚಿ ಮತ್ತು ದೊಡ್ಡ ಕಳವಂಚಿ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಂದ ಮಕ್ಕಳಿಗೆ ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ನೀಡಲಾಗುತ್ತಿದೆ. ಚಿಕ್ಕ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಸರ್ಕಾರ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಗುತ್ತಿಗೆದಾರರ ಮೂಲಕ ಸರಬರಾಜು ಮಾಡುತ್ತದೆ. ಈ ಬಾರಿ ಬೋಡೇನಹಳ್ಳಿ, ದೊಡ್ಡ ಕಳವಂಚಿ, ಚಿಕ್ಕ ಕಳವಂಚಿ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಸರಬರಾಜಾಗಿದೆ. ಬೋಡೇನಹಳ್ಳಿ ಗ್ರಾಮದ ನಿವಾಸಿ ವೆಂಕಟೇಶ್ ರೆಡ್ಡಿ ತಮ್ಮ ಮಗುವನ್ನ ಅಂಗನವಾಡಿ ಕೇಂದ್ರಕ್ಕೆ ದಾಖಲಾಗಿರುವ ಕಾರಣ ಅವರ ಮಗುವಿಗೆ ವಿತರಣೆ ಮಾಡಿರುವ ಅಕ್ಕಿಯನ್ನ ಪರಿಶೀಲಿಸಿದಾಗ ಕಳಪೆ ಮಟ್ಟದ ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಅಕ್ಕಿಯನ್ನ ವಿತರಿಸಲಾಗಿದೆ. ಇನ್ನು ಪ್ಲಾಸ್ಟಿಕ್ ಅಕ್ಕಿ ವಿತರಣೆ ಮಾಡಿರುವವರ ವಿರುದ್ಧ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯಿತಿಗೆ ದೂರು ಸಲ್ಲಿಸಿದ್ದೇನೆ, ಅಲ್ಲದೆ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಬೋಡೇನಹಳ್ಳಿ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸ್ಕೊಟ್ಟಿದ್ದೇವೆ ಮತ್ತು ತಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ತಿಳಿಸ್ಕೊಟ್ಟಿರುತ್ತೇವೆ. ಇದು ಹೆಂಗ್ ಗೊತ್ತಾಯ್ತು ನಿಮಗೆ? ನಮ್ಮ ಮಕ್ಕಳಿಗೆ ಹಾಕಿರುವಾಗ ನಮ್ಮ ಮಕ್ಕಳು ಅದನ್ನು ನೋಡಿ ಆಯ್ದು ನೋಡಿರೋದು. ನರೇಗಾ ಕಾಮಗಾರಿ ಅವ್ಯವಹಾರ ಹಿನ್ನೆಲೆ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿದ್ರೂ ಸಹ ಕೆಲವರು ಕಡ್ಡಾಯ ರಜೆ ಮೇಲೆ ತೆರಳಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಇಲ್ಲದೆ ಜನರು ಪರದಾಡುವಂತಹ ಘಟನೆ ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ.
ಕೋಲಾರ ತಾಲೂಕು ತೊಟ್ಲಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ನರೇಗಾ ಯೋಜನೆ ಕಾಮಗಾರಿಯನ್ನ ಜೆಸಿಬಿ ಮತ್ತು ಯಂತ್ರಗಳನ್ನು ಬಳಸಿ ಕೆಲಸ ಮಾಡುತ್ತಿರುವವರ ಭಾವಚಿತ್ರಗಳು ಮತ್ತು ವಿಷಯಗಳು ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಗೊಳ್ಳುತ್ತಿದ್ದರಿಂದ ಎಚ್ಚೆತ್ತುಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾದ ಯೋಜನಾ ನಿರ್ದೇಶಕರಾದ ಶ್ರುತಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಬಾಬುರವರು ಮತ್ತು ನರೇಗಾ ಯೋಜನೆಗೆ ಸಂಬಂಧಿಸಿದ ಜೆಇ ಜಯಪ್ರಕಾಶ್ ಈ ಎಲ್ಲಾ ಅಧಿಕಾರಿಗಳು ದಿನಾಂಕ 24/9/2021 ತೊಟ್ಲಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ತೊಟ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಅಭಿವೃದ್ಧಿ ಅಧಿಕಾರಿಗಳು ಇಂದ್ರಮ್ಮ ಮತ್ತು ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗ ಜೊತೆಗೂಡಿಸಿಕೊಂಡು ಜೆಸಿಬಿ ಮುಖಾಂತರ ನಡೆಸಿದ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಮತ್ತು ಸ್ಥಳವನ್ನ ಪರಿಶೀಲಿಸಿದಾಗ ಜೆಸಿಬಿ ಯಂತ್ರ ಬಳಸಿರುವುದು ದೃಢಪಡಿಸಿ ಸಾರ್ವಜನಿಕರ ಎದುರೇ ಸಾಬೀತಾಗಿ ಸಾರ್ವಜನಿಕವಾಗಿಯೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ತೊಟ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಹಳ್ಳಿಗಳ ಜೆಸಿಬಿ ಯಂತ್ರಗಳನ್ನ ಬಳಸಿರುವ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಯಾವುದೇ ರೀತಿ ಅನುದಾನ ಬಿಡುಗಡೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು. ಈ ಘಟನೆ ನಡೆದ ನಂತರ ದಿನಾಂಕ 27/9/2021 ಮುಜುಗರಕ್ಕೆ ಒಳಗಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ದೀರ್ಘಾವಧಿ ರಜೆ ಪಡೆದುಕೊಂಡಿದ್ದಾರೆ. ರಜೆ ಪಡೆದುಕೊಂಡ ಹಿನ್ನೆಲೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಬಾಬುರವರು, ಬೆಗ್ಲಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಚ್ಸಿ ಮಧುಮತಿಯರವರನ್ನ ತೊಟ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುಂದಿನ ಆದೇಶದವರೆಗೂ ಪ್ರಭಾರ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಿಸಿ ಆದೇಶ ಹೊರಡಿಸಿದರು. ಈ ತನಕ ಅಧಿಕಾರ ವಹಿಸಿಕೊಳ್ಳದೆ ತೊಟ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡದಿರುವುದು ಸಾರ್ವಜನಿಕವಾಗಿ ಹಲವು ಅನುಮಾನಗಳಿಗೆ ಗೋಚರವಾಗಿವೆ. ಆದ್ದರಿಂದ ತೊಟ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ತೊಟ್ಲಿ ಗ್ರಾಮದ ಟಿವಿ ರಮೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಈ ವಿಷಯದ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಮಧುಮತಿಯವರು ಇನ್ನೂ ಅಧಿಕಾರ ವಹಿಸಿಕೊಂಡಿಲ್ಲ. ಸಾರ್ವಜನಿಕ ದೂರುಗಳು ಏನು ಈಗಾಗಲೇ ನಾವು ಕೊಟ್ಟಿರುವಂಥ ಕಂಪ್ಲೇಂಟ್ಗಳು ಇದುವರೆಗೂ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಕಡೆ ಕಾರ್ಯದರ್ಶಿ ಪ್ರಭಾವ, ಕೋಲಾರ ತಾಲೂಕು ಮಧ್ಯೇರಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವನು ಪ್ರಭಾವ ಹಾಕಿದ್ದಾರೆ. ಅವ್ರಿಗೆ 2 ದಿವಸ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮಧ್ಯೇರಿ ಪಂಚಾಯತಿ ಹೋಗ್ತದೆ. ಕೋಲಾರ ತಾಲೂಕು ಶ್ರೀನಿವಾಸಪುರ ತಾಲೂಕಲ್ಲಿ ತೊಟ್ಲಿ ಗ್ರಾಮ ಪಂಚಾಯತಿ ಶ್ರೀನಿವಾಸಪುರಿಗೆ ಹೋಗಬೇಕಾದ್ರೆ ಇಂಥ ಗ್ರಾಮ ಪಂಚಾಯತಿ ಯಾವ ಅಧಿಕಾರಿಯೂ ಇಲ್ಲ, ಸಾರ್ವಜನಿಕ ಸಮಸ್ಯೆ ಕೇಳಲಿಲ್ಲ. ಶುದ್ಧ ನೀರಿನ ಘಟಕ ಕೆಟ್ಟವಾಗಿ 3 ದಿವಸಗಳಾಗಿದೆ. ಇಲ್ಲಿ ಸಂಬಂಧಪಟ್ಟ ಜಿಒ ಅಧಿಕಾರಿಗಳು ಈ ಗ್ರಾಮ ಪಂಚಾಯತಿ ಇದುವರೆಗೂ ತನಿಖೆ ಮಾಡಲಿಲ್ಲ. ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಒಳ್ಳೆ ಅಧಿಕಾರಿ ಹಾಕೋಕೆ ನಿಮ್ಮಿಂದ ಆಗಲ್ಲ ಅಂದರೆ ಈ ಗ್ರಾಮ ಪಂಚಾಯತಿ ದಯವಿಟ್ಟು ಮುಚ್ಚಿಬಿಡಿ, ಬೀಗ ಹಾಕ್ಬಿಡಿ. ಯಾಕಂದರೆ ದಿನನಿತ್ಯ 9 ಹಳ್ಳಿಗಳು ಬರುವಂಥ ಈ ಗ್ರಾಮ ಪಂಚಾಯತಿ ಕೋಲಾರ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವಂಥ 1 ದಿವಸ ಈ ಪಂಚಾಯತಿಯಲ್ಲಿ ಪಿ ಡಿ ಒ ಇಲ್ಲ, ಸರಿಯಾದ ಸೆಕ್ರೆಟರಿ ಇಲ್ಲ, ಎಫ್ ಡಿ ಇಲ್ಲ, ಕರಾಳಿ ವಸೂಲಿಗಾರರು ಇಲ್ಲ. ಎಲ್ಲಿ ಎಳೆಗಳ ಥರ ಹೋಗೋ ಜನಕ್ಕೆ ಬರೋರು ಜನಕ್ಕೆ ಯಾರು ಉತ್ತರ ಕೊಡೋರಿಲ್ಲ ಸ್ವಾಮಿ. ಕೋಲಾರ ತಾಲೂಕು ಭ್ರಷ್ಟಾಚಾರ, ಅಧಿಕಾರಿಗಳ ನಿರ್ಲಕ್ಷ್ಯತೆ, ಸಾರ್ವಜನಿಕರ ಕೆಲಸ ಕಾರ್ಯಗಳ ವಿಳಂಬವನ್ನ ಖಂಡಿಸಿ ರೈತ ಸಂಘಟನೆಗಳು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಕಂದಾಯ ಇಲಾಖೆಯಲ್ಲಿ 10 ವರ್ಷಕ್ಕೂ ಹೆಚ್ಚು ಕೆಲಸ ಮಾಡುತ್ತಿರುವ ಅಧಿಕಾರಿ ಸಿಬ್ಬಂದಿಯನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ರೈತರು ಸುಮಾರು ವರ್ಷಗಳಿಂದ ಪಿ ನಂಬರ್ ಸಮಸ್ಯೆ ಎದುರಿಸುತ್ತಿದ್ದು ಕಂದಾಯ ಇಲಾಖೆಯ ಅಧಿಕಾರಿಗಳು ಆಂದೋಲನವಾದ ರೀತಿಯಲ್ಲಿ ಪಿ ನಂಬರ್ ತೆಗೆಯುವ ಕೆಲಸ ಮಾಡಬೇಕು. ಶಾಸಕ ಶ್ರೀನಿವಾಸ ಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳ ಪೈಕಿ ಎಷ್ಟು ವಿಲೇವಾರಿಗೊಂಡಿವೆ ಎಂಬುದರ ಬಗ್ಗೆ ಬಹಿರಂಗವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು. ವೃದ್ಧಾಪ್ಯ ಪಿಂಚಣಿ ಹಣವನ್ನ ಖಾಸಗಿ ಬ್ಯಾಂಕ್ಗಳವರು ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದು ಅಂತಹ ಬ್ಯಾಂಕ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದುವರೆಗೂ ಸಾಲಕ್ಕೆ ಕಡಿತಗೊಳಿಸಿರುವ ಹಣವನ್ನ ಫಲಾನುಭವಿ ಖಾತೆಗೆ ವಾಪಸ್ ಹಾಕಿಸಬೇಕು. ಅಕ್ರಮ ಸಕ್ರಮ ಯೋಜನೆಯಡಿ ರೈತರು ಸಲ್ಲಿಸಿರುವ ಅರ್ಜಿಗಳನ್ನು ಕೂಡಲೇ ಪರಿಶೀಲಿಸಿ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು ಎಂದು ತಮ್ಮ ಒತ್ತಾಯಗಳನ್ನು ಮನವಿ ಮಾಡಿದರು. ಚಾರ್ಜ್ ಕೊಟ್ಟಾಗ ಈ ತಹಸೀಲ್ದಾರ್ ಇಲ್ಲೇನು ಸಾಹೇಬರು ತಹಸೀಲ್ದಾರ್ ಚಾರ್ಜ್ ಕೊಡೋವಾಗ ಇಲ್ಲಿ ಕಡತಗ್ಲು ಏನಿತ್ತು ಅವ್ರ ಚಾರ್ಜ್ ಪಟ್ಟಿಯಲ್ಲಿ ಸೇರಿಸಿ ಆ ಚಾರ್ಜ್ ಕಡತಗ್ಲು ಅವ್ರ ಕೈಗೆ ವಶಕ್ಕೆ ಕೊಡಬೇಕಾಯಿತು. ಇವ್ರು ಏನಾಗಿದೆ ಅಂತಂದರೆ ಅವ್ರ ಅಪ್ಪನ ಮನೆ ಆಸ್ತಿ ಥರ, ಆ ಶೋಭಿತಾ ಮೇಡಮ್ನವರು ಅವ್ರ ಅಪ್ಪನ ಮನೆ ಆಸ್ತಿ ಥರ ರೈತರದಲ್ಲ, 1000ರಿಂದ 1500 ಫೈಲ್ಗಳು ಇಲ್ಲಿ ತಹಸೀಲ್ದಾರ್ ಕಚೇರಿ ಬೀರುವಲ್ಲಿಟ್ಟು ಲಾಕ್ ಹಾಕ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಅಧಿಕಾರಿಗಳು
ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡೋಕೆ ಯಾವುದೇ ರೀತಿಯಲ್ಲಿ ಹಕ್ಕಿಲ್ಲ ಅವರಿಗೆ ಈ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋಕೆ ಬಿಡಬಾರದು ಅವರ ಮೇಲೆ ಸರ್ಕಾರ ಸೂಕ್ತ ಕ್ರಮ ತಗೊಂಡಬೇಕು ಯಾಕ್ ಫೈಲ್ಗಳು ಡಿಲೇ ಯಾಕ್ ಇಟ್ಕೊಂಡಿದ್ದಾರೆ ಯಾರದು ಫೈಲ್ ಅಂತ ಹೇಳಿ ಇಟ್ಕೊಂಡಿದ್ದಾರೆ ರೈತರು ಅಂದ್ರೆ ಏನು ಬಡವರು ಅಂದ್ರೆ ಏನು ಅಂತ ಹೇಳ್ಕೊಂಡಿದ್ದಾರೆ ಆ 60 ವರ್ಷದ ಮದುವೆ ಮಾಡಬೇಕಂದ್ರೆ ಅವರ ಅಪ್ಪನವರ ಮದುವೆಗ ನೂಟಿ ಹೊಡೆದುಬಿಟ್ಟು ದುಡ್ಡು ನೂಟಿ ಹೊಡೆದು ಮದುವೆ ಮಾಡಿದಂಗಲ್ಲ ಇಲ್ಲಿ ರೈತನು 10 ರೂಪಾಯಿ ಕೂಲಿ ಮಾಡ್ಕೊಂಡು ಬಂದು ಇಲ್ಲಿ ಕಷ್ಟ ಬಿದ್ದು ಬೆವರು ಸುರಿಸಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಇದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಯಾರೋ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೋ ನಿಮಗೆ ಏನನ ಸ್ವಾಭಿಮಾನ ಅನ್ನೋದಿದ್ರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲಿ ರೈತನ ಬಂದಿದ ತಕ್ಷಣನೇ ಒಬ್ಬ ಬಡವನು ಬಂದಿದ ತಕ್ಷಣನೇ ಚೇರ್ ಹಾಕಿ ಬಂಗಾರಪೇಟೆ ರೋಟರಿ ಕ್ಲಬ್ ವತಿಯಿಂದ ಅನಾಥಾಶ್ರಮದಲ್ಲಿ ಹಾಲು ಹಣ್ಣು ಬ್ರೆಡ್ ಹಾಗೂ ಹೊದಿಕೆಗಳನ್ನು ನೀಡಲಾಯಿತು ಬಂಗಾರಪೇಟೆ ಪಟ್ಟಣದ ಹೊರಹೊಲೆಯದ ಬೀರಂಡಳ್ಳಿ ಗ್ರಾಮದಲ್ಲಿರುವ ಅನಾಥಾಶ್ರಮದಲ್ಲಿರುವವರಿಗೆ ರೋಟರಿ ಸಂಸ್ಥೆಯಿಂದ ಹಣ್ಣು ಹಾಲು ಬ್ರೆಡ್ ಮತ್ತು ಕಂಬಳಿಗಳನ್ನು ನೀಡಿದರು ಈ ವೇಳೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಎಲ್ ರಾಮಕೃಷ್ಣ ಬಡವರಿಗೆ ನೆರವಾಗಲೆಂದು ಸ್ಥಾಪನೆಯಾಗಿರುವ ರೋಟರಿ ಸಂಸ್ಥೆ ತಾಲೂಕಿನಲ್ಲಿ ಆರಂಭವಾಗಿ ಕೆಲ ತಿಂಗಳುಗಳು ಹತ್ತಾರು ಬಡವರ ನೆರವಿಗೆ ಧಾವಿಸಿದೆ ಎಂದರು ಬಂಗಾರಪೇಟೆ ತಾಲೂಕು ಆಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿದ್ದು ಹತ್ತಾರು ಸಮಸ್ಯೆಗಳನ್ನು ಇಲ್ಲಿನ ಜನರು ಎದುರಿಸುತ್ತಿದ್ದು ಕಳೆದ ಒಂದೂವರೆ ವರ್ಷದಿಂದ ಕೊರೋನಾ ಹಾವಳಿಯಿಂದ ಜನರನ್ನ ಮತ್ತಷ್ಟು ಬೆಂಡಾಗುವಂತೆ ಮಾಡಿದೆ ಈ ಸಮಯದಲ್ಲಿ ಅಗತ್ಯವಿರುವವರಿಗೆ ರೋಟರಿ ಕ್ಲಬ್ ಸಹಾಯ ಹಸ್ತ ನೀಡಲಿದೆ ಎಂದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಅವರನ್ನ ಮತ್ತಷ್ಟು ಉತ್ತೇಜನ ನೀಡಲಿದೆ ಎಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಸಹಾಯಕ ಗಾರ್ನರ್ ರಾಮಚಂದ್ರ ತಾಲೂಕು ಕಾರ್ಯದರ್ಶಿ ಆರ್ ಅಶ್ವಥ್ ಸಾಹಿತಿ ಕೋಗಿಲಹಳ್ಳಿ ಕೃಷ್ಣಪ್ಪ ಭಾಗಿಯಾಗಿದ್ದರು ನಾನು ಕಂಡಾಗ ನಾನು ಈ ಸಾರ್ನ ಒಂದು 25 30 ವರ್ಷಗಳ ನೋಡ್ತಾ ಇದ್ದೇನೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾಗಲೂ ಕೂಡ ಅವರ ಸಮಾಜ ಸೇವೆಯನ್ನ ಸಾರ್ ಹೇಳಿದಂಗೆ ಅವರ ಹಿರಿಯರ ಮಾರ್ಗದರ್ಶನದಂತೆ ಅವರ ತಂದೆ ತಾಯಿ ಮಾರ್ಗದರ್ಶನದಂತೆ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಸಮಾಜ ಸೇವೆಯಲ್ಲಿ ಅದು ವೃತ್ತಿ ರಿಟೈರ್ಡ್ ಆದ ತಕ್ಷಣ ಇನ್ನೇನು ರೋಟರಿ ಕ್ಲಬ್ ಅಲ್ಲಿ ಎಂಟ್ರಿ ಆಗಿ ಆ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಅದು ಒಂದು ಸಮಾಜ ಸೇವೆ ಸಂಸ್ಥೆ ಇಂತಾದ್ರೆ ನಾನು ಇರಬೇಕು ನಾನು ರಿಟೈರ್ಡ್ ಆದ್ಮೇಲೆ ಯಾವ ಸೇವೆ ತೊಡಗಿಸ್ಕೊಂಡ್ರೆ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಸುಮ್ಮನೆ ಇದ್ರೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ರೋಟರಿಯಲ್ಲಿ ಜಾಯಿನ್ ಆಗಿ ಆ ರೋಟರಿ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಇವತ್ತು ಅವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅವರ ಭಗವಂತ ಎಲ್ಲ ಸವಲತ್ತುಗಳನ್ನು ಕೊಟ್ಟರು ಕೂಡ ಅವ್ರು ನೆಮ್ಮದಿಯಾಗಿರ್ಬೋದು ಆದರೆ ಸಮಾಜದಲ್ಲಿ ಆಗುವಂಥ ಅಹಿತಕರ ಘಟನೆಗಳಿಗೆ ಮತ್ತು ಬೇರೆ ಬೇರೆ ಎಲ್ಲಿ ಜನರು ನೊಂದಿದ್ದಾರೆ ಅದಕ್ಕೆ ಪರಿಹಾರ ನೀಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತು ಸಾರ್ ಹೇಳಿದಂಗೆ 3 ತಿಂಗಳಿಂದ ತುಂಬ ಹತ್ತಿರದ ಜೊತೆಯಲ್ಲೇ ಇದ್ದೀವಿ ಯಾವಾಗಲೂ ಕೂಡ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಡಿಸಿಸಿ ಬ್ಯಾಂಕ್ ವತಿಯಿಂದ ಮಹಿಳಾ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗೆ ಪ್ರತಿ ಗ್ರಾಮದಲ್ಲಿ ಎಟಿಎಂ ವಾಹನಗಳ ಮೂಲಕ ಸ್ಥಳದಲ್ಲಿಯೇ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ನೀಲಕಂಠೇಗೌಡ ಹೇಳಿದರು ಮುಳಬಾಗಿಲು ತಾಲೂಕಿನ ಮೋದಕಪಲ್ಲಿ ವಿಎಸ್ಎಸ್ಎನ್ ವತಿಯಿಂದ 38 ಸಂಘಗಳ ಸದಸ್ಯರಿಗೆ 1,60,00,000 ರೂಗಳ ಸಾಲವನ್ನು ಬಿ ಕೊರವೇನೂರು ಸಿ ಕೊರವೇನೂರು ಬೆಳಪನಹಳ್ಳಿ ಸಣ್ಣಂಗೂರು ಆಂಚಪಲ್ಲಿ ಮದ್ದೇರಿ ಜೋಗುಪಲ್ಲಿ ಮೇಲ್ತಾಯಿಲೂರು ಗ್ರಾಮಗಳಲ್ಲಿ ವಿತರಿಸಿ ಮಾತನಾಡಿದರು ಡಿಸಿಸಿ ಬ್ಯಾಂಕ್ ನಡೆ ಹಳ್ಳಿ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದರು ಸದರಿ ವಿಎಸ್ಎಸ್ಎನ್ ಮೂಲಕ ಈಗಾಗಲೇ 84 ಸಂಘಗಳಿಗೆ ಸಾಲ ವಿತರಣೆ ಮಾಡಲಾಗಿದ್ದು ಅವರು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಹಾಗೂ ರೈತರು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸಾಲಕ್ಕೆ ಹೋದಾಗ ತುಂಬಾ ಸತಾಯಿಸುವುದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಇದನ್ನು ಡಿಸಿಸಿ ಬ್ಯಾಂಕ್ ಗಂಭೀರವಾಗಿ ಪರಿಗಣಿಸಿ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಸಾಲ ನೀಡಲು ತೀರ್ಮಾನ ತೆಗೆದುಕೊಂಡು ಅದೇ ರೀತಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಬಹಳ ಆಸೆ ಪಟ್ಕೊಂಡು ಈ ಕಾರ್ಯಕ್ರಮ ಎಲ್ಲೂ ಮಾಡಿಲ್ಲ ಏನೋ ಹಳ್ಳಿಗಳ ಕಡೆ ಹೋಗ್ಬಿಡು ಅಂತ ನಾನು ನಮ್ಮ ಮಾತಾಡ್ಬಾರ್ದಪ್ಪ ತಾಲೂರು ಮೊತ್ತಪಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವರಿಗೆಲ್ಲ ಹೇಳಿದ್ದೆ ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ನಿಮಗೆ ಮುಂಚಿತವಾಗಿ ತಿಳಿಸಿರ್ತಾರೇನೋ ನಾವು ಊರೊಳಗೆ ಗೇಟ್ರ ಬರೋ ವೇಳೆಗೆ ನೀವು ಏನು ಆರ್ತಿಗೆ ತಿರ್ಕೊಂಡು ಬರ್ತೀರೋ ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ಸಂತೋಷ ಪಡಬೇಕು ಅಂತಿದ್ದೆ ನಾವು ಬಂದು ಇವಾಗ ನಿಮ್ಮನ್ನು ಕರ್ಕೋಬೇಕಾಗಿ ಬಂದಿದೆ ಬಹಳ ನೋವು ಯಾಕಂತಂದ್ರೆ ಹಂಗಾಗ್ಬಾರ್ದು ನಾವು ಇವಾಗ ಕಾರ್ಯಕ್ರಮ ಬರ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ಇವಾದ್ರೂ ಪರವಾಗಿಲ್ಲ ಇಷ್ಟು ಮಾತ್ರ ಸೇರಿದ್ದೀರಿ ಬೇರೆ ಊರಲ್ಲಿ ಹೋಗಿ ನಾವು ಕೂತ್ಕೊಂಡು ವಾಣರಮ್ಮನಂಡ ಏನು ರಮ್ಮನಂಡ ಕರೆ ಹೋಗ್ತಾ ಪ್ರಾಬ್ಲಮ್ ಬಂತು
ಯಾಕೆ ನಾವು ಇದು ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ತಿಳುವಳಿಕೆ ಪಡೆದು ನಮ್ಮ ಒಂದು ಸೇವೆ ಏನಿದೆಯೋ ಅದನ್ನು ಇನ್ನೂ ಉತ್ತಮಪಡಿಸೋದಕ್ಕೆ ಏನೇನು ಮಾರ್ಗಗಳಿದೆ ಅದನ್ನೆಲ್ಲ ಕಂದಾಯ ಇಲಾಖೆಯು ಸಾರ್ವಜನಿಕರಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಅನೇಕ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದೆ ಎಂದು ತಹಶೀಲ್ದಾರ್ ಕೆಎನ್ ರಾಜಶೇಖರ್ ಹೇಳಿದರು. ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮದ ನಾಡ ಕಚೇರಿಯಲ್ಲಿ ಏರ್ಪಡಿಸಿದ್ದ ಕಂದಾಯ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಂದಾಯ ಇಲಾಖೆಯು ಕಂದಾಯ ಅದಾಲತ್ ಎಂಬ ಯೋಜನೆಯಡಿ ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಕ್ಷಮದಲ್ಲಿ ರೈತಾಪಿ ವರ್ಗದ ಎಲ್ಲಾ ರೀತಿಯ ಖಾತೆ ಬದಲಾವಣೆ, ತಿದ್ದುಪಡಿ, ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಕಾಲದಲ್ಲಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಎಂದು ತಿಳಿಸಿದರು. ರೈತರಿಗೆ ಯಾವುದೇ ರೀತಿಯ ಭೂದಾಖಲೆಗಳು ಸಕಾಲಕ್ಕೆ ತಲುಪದೇ ಇದ್ದರೆ ಸಾರ್ವಜನಿಕರು ನನ್ನ ಗಮನಕ್ಕೆ ತಂದರೆ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ತಾಯ್ಲೂರು ಹೋಬಳಿಯ ಎಲ್ಲಾ ಕೆರೆಗಳು ಭರ್ತಿಯಾಗಿ ಕೊಡಿ ಹರಿಯುತ್ತಿದೆ. ತಾಲೂಕಿನ 30 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಸ್ಥಳ ನೀಡಲಾಗಿದೆ ಹಾಗೂ 314 ಗ್ರಾಮಗಳಿಗೆ ಸ್ಮಶಾನ ಜಾಗವನ್ನು ಮಂಜೂರು ಮಾಡಲಾಗಿದೆ ಎಂದರು. ಅದನ್ನು ಹೋಗಿ ಗಮನಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ಈಗ ನಂಗ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನಂಗ್ಲಿಲಿ ಇದು ಹೊಡೆದು ಹೋಗಿದೆ ಅಂತ ನೀರು ಮುಕ್ಕಾಲು ಭಾಗ ತುಂಬಿದೆ, ತುಂಬ ಹೊಡೆದೋಗಿದೆ. ಈಗ ತಿರ್ಗಾ ಎ ಡಬ್ಲ್ಯೂ ಮಾತಾಡಿದ್ದೀನಿ, ಎಮ್ ಐನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಮಣ್ಣು ಮೂಟೆ ಕಟ್ತಾವ್ರೆ, ಹಾಕ್ಸ್ತಾ ಇದ್ದೀನಿ, ಅಲ್ಲಿಗೂ ವಿಸಿಟ್ ಕೊಡ್ತೀನಿ. ಸೊ ನಮ್ಮ ಸಮೃದ್ಧಿ ಆಗಿದೆ ಎಲ್ಲ ಕೆರೆ, ಊರು ಕುಟುಂಬಿಟ್ಟು ಕೆರೆ, ನಮ್ಮ ದೊಡ್ಡ ದೊಡ್ಡ ಕೆರೆಗಳೆಲ್ಲ ನಮ್ಮ ಉಳ್ಬಾ ಟೌನಲ್ಲಿ ಎಲ್ಲ ಕೆರೆಗಳು ತುಂಬಿವೆ. ಎಲ್ಲ ಹೋಬಳಿ ಕೆರೆ, ಬಹುತೇಕ ಎಲ್ಲ ಕೆರೆ ಭತ್ತ ರಾಗಿ ಉತ್ತಮ ಬೆಳೆ ಆಗ್ತದೆ ಸರ್. ಕಡಲೆಗಡೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಕಡಿಮೆ ಆಯಿತು. ಟೊಮೊಟೊ ರೇಟು ಈಗ ಒಳ್ಳೆ ರೇಟ್ ಬಂತು, ಟೊಮೊಟೊ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಕೆಲವು ಕಡೆ ಆಗಿದೆ, ಸುಮಾರು ಆಗಿದೆ ಸರ್. ಪರಿಹಾರ ನಾವು ಇದು ಮಾಡ್ತಾ ಇದ್ದೀವಿ, ಏನೇನು ಡ್ಯಾಮೇಜ್ ಆಗಿದೆ ಪರಿಹಾರಕ್ಕೆ ನಮ್ಮಿಂದ ಆಟಿಕಾ ಚಿಟಿ ಬಂದ್ಬಿಡ್ತಾ ಅಲ್ಲಿ ನಾವು ಪರಿಹಾರ ಕೊಡ್ತಾ ಇದ್ದೀವಿ, ಸುಮಾರು ಕೊಟ್ಟಿದ್ದೀವಿ, ಒಂದು 45 ಪರಿಹಾರ ಕೊಟ್ಟಿದ್ದೀವಿ. ಮುಳಬಾಗಿಲು ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿರುವ ಶ್ರೀ ಆದಿನಾಂಜನಮ್ಮ ದೇವಾಲಯದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. ನವರಾತ್ರಿಯ 6ನೇ ದಿನವಾದ ಇಂದು ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಸರಸ್ವತಿ ಅಲಂಕಾರ, ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರಿಗೆ ನಿಂಬೆ ಹಣ್ಣುಗಳನ್ನು ಅರ್ಪಿಸುವ ಮೂಲಕ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ವಿಶೇಷವಾಗಿ ಸುಮಂಗಲಿಯರು ದೀಪಾರಾಧನೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಎಂದು ನ್ಯೂಸ್ 6. ಸುದ್ದಿ ಅಂದ್ರೆ ಸೇವೆ.